ಕಾರಣಿಕ ದೈವ ಕೊರಗಜ್ಜನ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಈ ವಿಡಿಯೋದಲ್ಲಿ ಕೊರಗಜ್ಜನ ಮೂಲ ಸ್ಥಾನವಾದ ಮಂಗಳೂರಿನ ಕುತ್ತಾರು ಕೊರಗಜ್ಜನ ಆದಿ ಸ್ಥಳಕ್ಕೆ ಹೋಗುವ ಸಂಪೂರ್ಣ ಮಾರ್ಗವನ್ನು ತೋರಿಸಿಕೊಡ್ತಾ ಇದ್ದೀವಿ ಹಾಗೆಯೇ ಕೊರಗಜ್ಜ ಯಾರು ಅವರ ಬಾಲ್ಯ ಜೀವನ ಹೇಗಿತ್ತು ಅಮ್ಮನೊಡನೆ ಅವರ ಬಾಂಧವ್ಯ ಹೇಗಿತ್ತು ಕದ್ರಿಯಲ್ಲಿ ಕೊರಗಜ್ಜನನ್ನು ನಿರ್ಬಂಧಿಸಿದ್ದೇಕೆ ನಿಂಬೆ ಹಣ್ಣನ್ನು ಕೊಯ್ಯಲು ಹೋದ ಕೊರಗಜ್ಜನಿಗೆ ಏನಾಯಿತು ಕೊರಗಜ್ಜನನ್ನು ಮಾಯ ಮಾಡಿದವರು ಯಾರು ಈ ಎಲ್ಲ ಕೊರಗಜ್ಜನ ಸಂಪೂರ್ಣ ನೈಜ ಘಟನೆಯನ್ನು ಎಳೆ ಎಳೆಯಾಗಿ ತಿಳಿಸಿಕೊಡ್ತಾ ಇದ್ದೀವಿ ಈ ವಿಡಿಯೋನ ಕೊನೆ ತನಕ ನೋಡಿ ಇತ್ತೀಚೆಗೆ ಕೊರಗಜ್ಜನನ್ನು ಇಡೀ ಕರ್ನಾಟಕದಾದ್ಯಂತ ಆರಾಧಿಸಲಾಗುತ್ತಿದೆ ಅದರಲ್ಲೂ ಕೊರಗಜ್ಜನ ಆದಿ ಸ್ಥಳ ಯಾವುದು ಮಂಗಳೂರು ಸಿಟಿಯಿಂದ ಹೇಗೆ ಹೋಗೋದು ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಇಲ್ಲಿಗೆ ಹೇಗೆ ಹೋಗೋದು ಅಂತ ಗೊತ್ತಾಗುತ್ತೆ ಮೊದಲು ನೀವು ನಿಮ್ಮ ಊರಿಂದ ಮಂಗಳೂರಿಗೆ ಬರಬೇಕು ಮಂಗಳೂರಿನಿಂದ ನೀವು ಕುತ್ತಾರ್ಗೆ ಬಸ್ ಹಾಗೂ ಆಟೋದಲ್ಲಿ ಬರ್ಬೋದು ಓನ್ ವೆಹಿಕಲ್ ಅಲ್ಲೂ ಕೂಡ ಬರ್ಬೋದು ಸೊ ಈ ವಿಡಿಯೋನ ನಾನು ಮಂಗಳೂರಿನಿಂದ ಕಾಸರಗೋಡ್ಗೆ ಹೋಗುವ ಮಾರ್ಗದ ಮಧ್ಯೆ ಸಿಗುವಂತ ನೇತ್ರಾವತಿ ರೋಡ್ ಬ್ರಿಡ್ಜ್ ಇಂದ ಶುರು ಮಾಡ್ತಾ ಇದ್ದೀನಿ ಅಲ್ಲಿಂದ ಸುಮಾರು ನಾಲ್ಕು ಕಿಲೋಮೀಟರ್ ಬ್ರಿಡ್ಜ್ ಕ್ರಾಸ್ ಮಾಡಿ ಬಂದರೆ ತೊಕ್ಕೋಟು ಅನ್ನೋ ಜಂಕ್ಷನ್ ಸಿಗುತ್ತೆ ಅಲ್ಲಿಂದ ನೀವು ಎಡಕ್ಕೆ ಕ್ರಾಸ್ ಆಗಬೇಕಾಗುತ್ತೆ ಆನಂತರ ಮೂರು ಕಿಲೋಮೀಟ್ರ್ ಮುಂದೆ ಬಂದರೆ ನಿಮಗೆ ಕುತ್ತಾರು ಜಂಕ್ಷನ್ ಸಿಗುತ್ತೆ ಅಲ್ಲಿಂದ ಲೆಫ್ಟ್ಗೆ ಕ್ರಾಸ್ ಮಾಡಿದ್ರೆ ನಿಮಗೆ ಕುತ್ತಾರು ಕೊರಗಜ್ಜನ ಆದಿ ಸ್ಥಳಕ್ಕೆ ಹೋಗುವ ನೇರವಾದ ರೋಡ್ ಸಿಗುತ್ತೆ ಅಲ್ಲಿ ಯಾರನ್ನ ಬೇಕಾದರೂ ಕೇಳಿದ್ರು ನಿಮಗೆ ಅಡ್ರೆಸ್ನ ಹೇಳ್ತಾರೆ ಕುತ್ತಾರು ಆದಿ ಸ್ಥಳ ಕೊರಗಜ್ಜ ಕ್ಷೇತ್ರದ ಗೂಗಲ್ ಮ್ಯಾಪ್ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಸೊ ಬನ್ನಿ ದೈವಿಕವಾದ ಕೊರಗಜ್ಜನ ಕಥೆಯನ್ನ ಕೇಳೋಣ ತುಳುನಾಡಿನ ಕಾರಣಿಕ ದೈವ ಸ್ವಾಮಿ ಕೊರಗಜ್ಜನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ವಾಮಿ ಕೊರಗಜ್ಜನ ಜನ್ಮಸ್ಥಳ ಎನ್ಸೂರು ಬರ್ಕೆಯ ಕೊಪ್ಪ ಇದು ಒಂದು ಜನಾಂಗದವರು ವಾಸ ಮಾಡುವಂತ ಪ್ರದೇಶ ಇಲ್ಲಿ ಮುಖ್ಯವಾಗಿ ಕೊರಗ ಜನಾಂಗದವರು ವಾಸ ಮಾಡುತ್ತಿದ್ದರು ಈ ಕೊಪ್ಪದಲ್ಲಿ ಕುರವನ ಕೋಡಿ ಹಾಗೂ ಮೈರಕ್ಕೆ ಎಂಬ ದಂಪತಿಗಳು ಜೀವನ ನಡೆಸುತ್ತಿದ್ದರು ಆದರೆ ದುರಾದೃಷ್ಟವಶಾತ್ ಈ ದಂಪತಿಗೆ ಎಷ್ಟೋ ವರ್ಷ ಕಳೆದರೂ ಕೂಡ ಸಂತಾನವೇ ಆಗಿರುವುದಿಲ್ಲ ಮೈರಕೆಗೆ ಎಲ್ಲರಂತೆ ನಾನು ತಾಯಿಯಾಗಲಿಲ್ಲ ಎಲ್ಲರೂ ನನ್ನನ್ನು ಆಡಿಕೊಳ್ಳುತ್ತಾರೆ ತಾನು ಬಂಜೆ ಎನ್ನುವ ನೋವು ಅತಿಯಾಗಿ ಕಾಡ್ತಾ ಇರುತ್ತೆ ನಂತರ ಈ ದಂಪತಿಗಳು ತಮ್ಮ ಆರಾಧ್ಯ ದೈವ ಕದ್ರಿ ಮಂಜುನಾಥನಿಗೆ ಹಾಗೂ ಹೆಣಸೂರು ಬರ್ಕೆಯ ಮೂಲಕ್ಕೆ ತಮಗೆ ಮಗುವಾದರೆ ಹರಕೆ ತೀರಿಸುತ್ತೇನೆ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ಕದ್ರಿ ಮಂಜುನಾಥನ ಕೃಪೆಯಿಂದ ಮೈರಕ್ಕೆ ಗರ್ಭವತಿಯಾದಾಗ ಏಳನೇ ತಿಂಗಳಿನಲ್ಲಿ ಆ ಕೊಪ್ಪದ ಜನರೇ ಅವರ ಸಂಪ್ರದಾಯದ ಪ್ರಕಾರ ಸೀಮಂತ ಕಾರ್ಯವನ್ನು ನಡೆಸಿಕೊಡುತ್ತಾರೆ ನಂತರ ಒಂಬತ್ತನೇ ತಿಂಗಳಿನಲ್ಲಿ ಒಂದು ಮುದ್ದಾದ ಮಗುವಿಗೆ ಮೈರಕ್ಕೆ ಜನ್ಮವನ್ನು ನೀಡುತ್ತಾಳೆ ಈ ಮುದ್ದಾದ ಮಗುವಿಗೆ ತನಿಯಾ ಎಂಬ ಹೆಸರನ್ನ ಇಡುತ್ತಾರೆ ಆದರೆ ಜನನವಾದ ಸ್ವಲ್ಪ ಸಮಯದ ನಂತರ ಈ ತನಿಯಾ ತಾಯಿಯ ಎದೆಹಾಲನ್ನು ಕುಡಿಯುವ ಸೌಭಾಗ್ಯವನ್ನ ಕಳೆದುಕೊಳ್ಳುತ್ತಾನೆ ಅಂದರೆ ಮೈರಕ್ಕೆ ಸಾವನ್ನಪ್ಪುತ್ತಾರೆ ನಂತರ ತಂದೆಯ ಕೈತುತ್ತನ್ನು ತಿನ್ನುವ ಅದೃಷ್ಟವೂ ಕೂಡ ತನಿಯನಿಗೆ ಇಲ್ಲದಂತಾಗುತ್ತದೆ ಅವರ ತಂದೆಯೂ ಕೂಡ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಇದಾದ ಮೇಲೆ ತನಿಯ ತಂದೆ ತಾಯಿಯನ್ನ ಕಳೆದುಕೊಂಡು ಸಂಪೂರ್ಣವಾಗಿ ಅನಾಥನಾಗುತ್ತಾನೆ ಸ್ವಲ್ಪ ದಿನಗಳ ನಂತರ ಆ ಏಳು ಕೊಪ್ಪಕ್ಕೂ ಕೂಡ ಬರಬಾರದಂತ ಮಾರಿ ಬಂದು ಆ ಏಳು ಕೊಪ್ಪವೇ ನಾಶವಾಗುತ್ತದೆ ಅಲ್ಲಿ ವಾಸ ಮಾಡುತ್ತಿದ್ದ ಜನಗಳೆಲ್ಲ ಆ ಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ಹೋಗುತ್ತಿರುತ್ತಾರೆ ಇದನ್ನು ಕಂಡ ತನಿಯ ಇನ್ನು ನಾನು ಈ ಪ್ರದೇಶದಲ್ಲಿ ಇರಲಾರೆ ಎಂದು ತಬ್ಬಲಿಯಾದ ತನಿಯ ಆ ಕೊಪ್ಪದಿಂದ ಹೊರಟು ಬಿಡುತ್ತಾನೆ ಅಲ್ಲಿಂದ ಹೊರಟ ತನಿಯ ಹಗಲು ರಾತ್ರಿ ನಾನಾ ಪ್ರದೇಶಗಳನ್ನು ಸುತ್ತಿ ಒಂದು ಕಡೆ ಒಬ್ಬಂಟಿಯಾಗಿ ನಿಲ್ಲುತ್ತಾನೆ ಅಲ್ಲಿ ನಿಂತವನಿಗೆ ಮುಂಜಾನೆಯ ಹೊತ್ತು ಏನು ಮಾಡಬೇಕು ಎಂದು ದಿಕ್ಕೇ ತೋಚುವುದಿಲ್ಲ ನನಗೆ ತಿನ್ನಲು ಅನ್ನವಿಲ್ಲ ಉಡುವುದಕ್ಕೆ ಬಟ್ಟೆಗಳಿಲ್ಲ ನಾನಿನ್ನ ಯಾರ ಮೊರೆ ಹೋಗಲಿ ಈ ಜೀವನ ಬಹಳ ಕಷ್ಟಕರವಾಗಿದೆ ಅಂತ ದುಃಖ ಪಡುತ್ತಿರುತ್ತಾನೆ ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸೂರ್ಯದೇವನಿಗೆ ಪ್ರಾರ್ಥನೆ ಮಾಡುತ್ತಾನೆ ನನಗೇನಾದರೂ ಈ ಪ್ರಪಂಚದಲ್ಲಿ ಬದುಕಲು ಅವಕಾಶ ಇದೆ ಅನ್ನೋದಾದ್ರೆ ಆ ಅವಕಾಶನ ನನಗೆ ಕಲ್ಪಿಸಿಕೊಡಿ ಅಂತ ಸೂರ್ಯ ದೇವನಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ಅದೇ ಹೊತ್ತಿನಲ್ಲಿ ಬಿಲ್ಲವ ಅಥವಾ ಬೈಂದವ ಸಮುದಾಯಕ್ಕೆ ಸೇರಿದ ಕುಟುಂಬವೊಂದು ಆ ಮಾರ್ಗದಲ್ಲಿ ಎಂಸೂರು ಬರ್ಕೆಯಿಂದ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಹೋಗುತ್ತಿದ್ದರು ಇದರಲ್ಲಿ ಬೈರಕೆ ಹಾಗೂ ಬೈರಕೆಯ ಇಬ್ಬರು ಮಕ್ಕಳು ಹೋಗುತ್ತಿದ್ದರು ಆಗ ತನಿಯ ಯಾರಾದರೂ ನನ್ನನ್ನು ನೋಡಲಿ ಅಂತ ಒಮ್ಮೊಮ್ಮೆ ಕಿಸಕ್ಕನೆ ನಗೋದು ಮತ್ತೊಮ್ಮೆ ಜೋರಾಗಿ ಅಳೋದು ಹೀಗೆ ಮಾಡುತ್ತಿರುತ್ತಾನೆ ಆಗ ಬೈರಕೆಯ ಮಗಳು ಈ ತನಿಯನನ್ನು ಕಂಡು ಅಮ್ಮನಿಗೆ ಹೇಳುತ್ತಾಳೆ ಅಮ್ಮ ಈ ಮಗುವನ್ನು ನೋಡಿದರೆ ನನಗೆ ವಿಚಿತ್ರವೆನಿಸುತ್ತಿದೆ ಅವನು ಹಲ್ಲು ಕಿಸಿಯುತ್ತಿದ್ದಾನೆ ಆದರೆ ನಗುತ್ತಿಲ್ಲ ಅಳುವಂತೆ ಗೋಚರಿಸುತ್ತಿದೆ ಆದರೆ ಕಣ್ಣೀರು ಬರುತ್ತಿಲ್ಲ ವಿಚಿತ್ರವಾಗಿ ಆಕರ್ಷಣೆ ಇರೋ ಮಗುವಂತ ತಾಯಿಗೆ ಹೇಳ್ತಾಳೆ ಆಗ ಬೈರಕ್ಕೆ ಆ ಮಗುವಿನ ಬಳಿ ಬಂದು ಯಾರಪ್ಪ ನೀನು ಯಾಕೀಗೆ ಅಳುತ್ತಿದ್ದೀಯಾ ಅಂತ ಕೇಳುತ್ತಾಳೆ ಕಣ್ಣೀರು ಸುರಿಸುತ್ತ ತನಿಯ ಹೀಗೆ ಹೇಳುತ್ತಾನೆ ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ತಾಯಿಯ ಎದೆಹಾಲನ್ನು ಸಂಪೂರ್ಣವಾಗಿ ಕುಡಿಯುವ ಮುನ್ನ ತಾಯಿಯನ್ನು ಕಳೆದುಕೊಂಡೆ ತಂದೆಯ ಕೈಯಿಂದ ಮುಷ್ಟಿ ಅನ್ನವನ್ನು ತಿನ್ನುವ ಸೌಭಾಗ್ಯವನ್ನು ಕಳೆದುಕೊಂಡೆ ನನ್ನನ್ನು ಸಾಕುತ್ತಾರೆ ಎಂಬ ವಿಶ್ವಾಸ ಇದ್ದ ಏಳು ಕೊಪ್ಪದ ಜನರೆಲ್ಲ ಬರಬಾರದ ಮಾರಿಗೆ ಸಿಲುಕಿ ಪ್ರಾಣವನ್ನು ಕಳೆದುಕೊಂಡ್ರು ನಾನು ಒಬ್ಬಂಟಿಯಾಗಿದ್ದೇನೆ ಬದುಕುವುದಕ್ಕೆ ಅವಕಾಶವಿಲ್ಲ ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಎಂಬುದಾಗಿ ಕಣ್ಣೀರಿಡುತ್ತಾ ಹೇಳುತ್ತಾನೆ ಆಗ ಬೈರಕ್ಕೆಯ ಮನಸ್ಸು ಕರಗುತ್ತದೆ ತನಿಯನನ್ನು ಕಂಡಾಗ ಯಾವುದೋ ರೀತಿಯ ಆಕರ್ಷಣೆ ಆಗುತ್ತದೆ ಆಗ ಬೈರಕೆ ಕಂದ ನೀನು ನನ್ನೊಡನೆ ಬರುವೆಯಾ ಎಂದು ಕೇಳುತ್ತಾಳೆ ಆಗ ತನಿಯನಿಗೆ ಬಹಳ ಸಂತೋಷವಾಗುತ್ತದೆ ಮುಳುಗುವವನಿಗೆ ಹುಲ್ಲು ಕಡ್ಡಿ ಆಸರೆಯಾದಂತೆ ಸಂತೋಷವಾಗುತ್ತದೆ ನಾನು ನಿಮ್ಮ ಜೊತೆ ಬರುತ್ತೇನೆ ನಿಮ್ಮೊಂದಿಗೆ ಇರುತ್ತೇನೆ ಎಂದು ತನಿಯ ಹೇಳುತ್ತಾನೆ ಆಗ ಬೈರಕೆ ನಿಮ್ಮ ಜಾತಿ ಯಾವುದು ಎಂದು ಕೇಳಿದಾಗ ಕಾಡ ಕೊರಗ ಎಂದು ತನಿಯಾ ಉತ್ತರಿಸುತ್ತಾನೆ ಆಗ ಬೈರಕ್ಕೆ ತನ್ನ ತಲೆಯ ಮೇಲಿದ್ದಂತಹ ಚರಿಯೆ ಅಂದರೆ ಬಟ್ಟೆಯನ್ನು ತನಿಯನಿಗೆ ಉಟ್ಟುಕೊಳ್ಳಲು ಕೊಡುತ್ತಾಳೆ ಅದನ್ನು ತನಿಯಾ ಧರಿಸಿಕೊಂಡು ಪೋದಲ ಎಡೆಯಿಂದ ಬರುತ್ತಾನೆ ಅಲ್ಲಿಂದ ಬಂದವನು ನೀವು ಮುಂದೆ ಹೋಗಿ ಅಮ್ಮ ನಾನು ನಿಮ್ಮ ಹಿಂದೆಯೇ ಬರುತ್ತೇನೆ ಎಂದು ಹೇಳುತ್ತಾನೆ ನಂತರ ಯಾವಾಗ ತನಿಯಾ ಬೈರಕ್ಕೆಯ ಮನೆಗೆ ಪ್ರವೇಶಿಸುತ್ತಾನೋ ಅವಾಗಿನಿಂದ ಬೈರಕ್ಕೆಯ ಮನೆ ಸಂಪತ್ತು ಸಮೃದ್ಧಿಯಿಂದ ತುಂಬಿ ತುಳುಕುತ್ತದೆ ಬೈರಕ್ಕೆ ಅವರು ಸೇಂದಿ ವ್ಯಾಪಾರವನ್ನ ಮಾಡುತ್ತಿರುತ್ತಾರೆ ಮೊದಲೆಲ್ಲ ಸೇಂದಿ ಅಷ್ಟು ವ್ಯಾಪಾರ ಆಗುತ್ತಿರಲಿಲ್ಲ ಯಾವಾಗ ತನಿಯನ ಪ್ರವೇಶವಾಗುತ್ತೋ ಎಷ್ಟೇ ಸೇಂದಿ ಸಂಗ್ರಹವಾಗಿದ್ರೂ ಮಾರಾಟವಾಗುತ್ತಾ ಬರುತ್ತೆ ಸಂಪತ್ತು ಕೃಷಿ ಸಂಪತ್ತು ಅಭಿವೃದ್ಧಿಯಾಗುತ್ತಾ ಬರುತ್ತದೆ ಆಗ ಬೈರಕ್ಕೆ ಖುಷಿಯಿಂದ ಯಾವಾಗ ತನಿಯನ ಪ್ರವೇಶ ಆಗಿದೆಯೋ ಅವಾಗಿನಿಂದ ನಮ್ಮ ಸಂಪತ್ತು ಐಶ್ವರ್ಯ ಅಭಿವೃದ್ಧಿಯಾಗಿದೆ ಅಂತ ಹೇಳುತ್ತಾರೆ ನಂತರ ಬೈರಕೆಯ ಬಳಿ ಕೆಲಸ ಮಾಡುತ್ತಿದ್ದ ಕೆಲಸದವರು ತನಿಯ ಕೀಳು ಜಾತಿಯವನು ಎಂಬ ಕಾರಣಕ್ಕೆ ಕೆಲಸವನ್ನು ಬಿಡುತ್ತಾರೆ ಬೈರಕೆಗೆ ಬಹಳ ಬೇಸರವಾಗುತ್ತದೆ ನಾನೇನು ತಪ್ಪು ಮಾಡಿದೆ ಒಂದು ಅನಾಥ ಮಗುವಿಗೆ ಆಶ್ರಯ ನೀಡಿದಕ್ಕೆ ಇವರೆಲ್ಲ ಬಿಟ್ಟು ಹೋದರಲ್ಲ ಎಂದು ಬೈರಕೆ ಕಣ್ಣೀರು ಹಾಕುತ್ತಿರುತ್ತಾಳೆ ಅದನ್ನು ಕಂಡ ತನಿಯ ಅಮ್ಮನ ಬಳಿ ಬಂದು ಅಮ್ಮ ನೀವು ಯೋಚನೆ ಮಾಡಬೇಕಾಗಿಲ್ಲ ನಾನಿದ್ದೇನೆ ಆ ಕೆಲಸದವರು ಎಷ್ಟು ಕೆಲಸ ಮಾಡುತ್ತಿದ್ದರೋ ಅವರೆಲ್ಲರ ಕೆಲಸವನ್ನ ಒಬ್ಬನೇ ಮಾಡ್ತೀನಿ ಅಂತ ಭರವಸೆಯನ್ನು ಕೊಡುತ್ತಾನೆ ಇದಾದ ನಂತರ ಕೆಲಸದವರು ಮಾಡುತ್ತಿದ್ದ ಎಲ್ಲ ಕೆಲಸವನ್ನ ತನಿಯನ್ನೊಬ್ಬನೇ ಮಾಡುತ್ತಾ ಬರುತ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಬರುತ್ತೆ ಕದ್ರಿಯ ಮಂಜುನಾಥನಿಗೆ ಹೊರೆ ಕಾಣಿಕೆಯನ್ನು ಸಲ್ಲಿಸುವುದು ಅಲ್ಲಿನ ಸಂಪ್ರದಾಯ ಹೀಗಾಗಿ ಬೈರಕೆಯು ಕೂಡ ಹೊರೆ ಕಾಣಿಕೆಯನ್ನು ಸಲ್ಲಿಸಬೇಕು ಅಂತ ಯೋಚನೆಯನ್ನು ಮಾಡುತ್ತಾ ಇರುತ್ತಾರೆ ಏಳು ಜನ ಹೊರುವಂಥ ಹೊರೆ ಕಾಣಿಕೆಯನ್ನು ನಾನು ಪ್ರತಿ ವರ್ಷ ಒಪ್ಪಿಸುತ್ತಾ ಇದ್ದೆ ಆದರೆ ತನಿಯಾ ಇಲ್ಲಿಗೆ ಬಂದ ಮೇಲೆ ಆ ಜನಗಳು ಕೆಲಸವನ್ನು ಬಿಟ್ಟಿದ್ದಾರೆ ಏನು ಮಾಡೋದು ಈಗ ಅಂತ ಯೋಚನೆ ಮಾಡಬೇಕಾದ್ರೆ ತನಿಯಾ ಬಂದು ಯಾಕೆ ದುಃಖಿಸುತ್ತಿದ್ದೀರಾ ಅಮ್ಮ ಅಂತ ಕೇಳ್ತಾನೆ ಆಗ ಅಮ್ಮ ಹೇಳ್ತಾರೆ ಕದ್ರಿ ಮಂಜುನಾಥನಿಗೆ ಹೊರೆ ಕಾಣಿಕೆಯನ್ನು ಒಪ್ಪಿಸಬೇಕು ಮಗನೇ ಅಲ್ಲಿಗೆ ಹೊರೆ ಕಾಣಿಕೆಯನ್ನ ಒಪ್ಪಿಸಬೇಕು ಅಂದ್ರೆ ಏಳು ಜನ ಬೇಕಾಗುತ್ತೆ ಯಾರೊಬ್ಬರು ಇಲ್ಲಿ ಕೆಲಸದವರು ಕೂಡ ಇಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾರೆ ಆಗ ತನಿಯ ಅಮ್ಮನ ಕಣ್ಣೀರನ್ನ ಉರಿಸಿ ಅಮ್ಮ ನೀವು ಯೋಚನೆ ಮಾಡಬೇಡಿ ಏಳು ಜನ ಹೊರಬೇಕಾಗಿರುವ ಹೊರೆ ಕಾಣಿಕೆಯನ್ನ ನಾನೊಬ್ಬನೇ ಕದ್ರಿ ಮಂಜುನಾಥನಿಗೆ ಒಪ್ಪಿಸಿ ಬರುತ್ತೇನೆ ಎಂದು ಹೇಳುತ್ತಾನೆ ಆಗ ಬೈರಕೆ ನಿನ್ನಿಂದ ಸಾಧ್ಯವ ಮಗನೇ ಎಂದು ನೀನು ಒಬ್ಬ ಕೆಲಸದವರು ಹೊರುವಂತ ಹೊರೆ ಕಾಣಿಕೆಯನ್ನ ಹೊರಬಹುದೇ ಹೊರತು ಏಳು ಜನ ಹೊರುವ ಹೊರೆ ಕಾಣಿಕೆಯನ್ನ ಹೇಗೆ ಹೊರುತ್ತೀಯಾ ಎಂದು ಕೇಳುತ್ತಾರೆ ನೀನು ಒಬ್ಬ ಹೊರುವ ಹೊರೆ ಕಾಣಿಕೆಯನ್ನ ಹೊರಬಹುದೇ ವಿನಃ ಏಳು ಜನ ಹೊರುವ ಹೊರೆ ಕಾಣಿಕೆಯನ್ನ ಹೇಗೆ ಹೊರುತ್ತೀಯಾ ಏಳು ಸಲ ಹೋಗಬೇಕಾಗುತ್ತದೆ ಆಗ ತನಿಯ ಏಳು ಜನ ಹೊರುವ ಹೊರೆ ಕಾಣಿಕೆಯನ್ನ ಒಂದು ಕಟ್ಟು ಮಾಡಿ ತಲೆಯ ಮೇಲೆ ಇಟ್ಟರೆ ನಾನು ಕೊಂಡೊಯ್ಯುತ್ತೇನೆ ಅಮ್ಮ ಎಂದು ಹೇಳುತ್ತಾನೆ ಆಗ ಬೈರಕೆಗೆ ಒಂದು ಕಡೆ ಸಂತೋಷವಾದರೆ ಇನ್ನೊಂದು ಕಡೆ ದುಃಖವಾಗುತ್ತದೆ ಹೇಗೆ ಒರುತಿಯ ಮಗನೇ ಎಂದು ಚಿಂತಿಸುತ್ತಾಳೆ ಆಗ ತನಿಯ ಏಳು ಜನ ಕೆಲಸದವರಿಗೆ ನೀವು ಏನೆಲ್ಲ ಕೊಡುತ್ತಿದ್ದೀರಿ ಅದನ್ನೆಲ್ಲ ನನಗೆ ಕೊಡಬೇಕು ಎಂದು ಕೇಳುತ್ತಾನೆ ಏನೆಲ್ಲ ಎಂದು ಕೇಳಿದಾಗ ಅವುಗಳು ಯಾವುದು ಎಂದರೆ ಏಳು ಸೇರು ಅನ್ನ ಏಳು ಸೇರು ಅಕ್ಕಿಯಿಂದ ತಯಾರಾಗುವ ಖಾದ್ಯಗಳು ಏಳು ಜನರಿಗೆ ಕೊಡುವ ಸಾರಾಯಿ ಸೇಂದಿ ಎಳೆ ಅಡಿಕೆ ಬಾಂಗಡೆ ಮೌಲ್ಯಗಳನ್ನು ನೀವು ನನಗೆ ಕೊಡಬೇಕೆಂದು ತನಿಯಾ ಹೇಳುತ್ತಾನೆ ಇವನ್ನೆಲ್ಲ ನನಗೆ ಕೊಟ್ಟರೆ ನಾನು ಏಳು ಜನ ಹೊರುವ ಹೊರೆ ಕಾಣಿಕೆಯನ್ನು ನಾನೊಬ್ಬನೇ ಹೊರುತ್ತೇನೆ ಎಂದು ತನಿಯಾ ಹೇಳುತ್ತಾನೆ ಆಗ ಬೈರಕ್ಕೆ ಇದನ್ನೆಲ್ಲ ಕೊಡಲು ಒಪ್ಪುತ್ತಾಳೆ ಅವನೆಲ್ಲವನ್ನು ಸಂಪೂರ್ಣವಾಗಿ ತಿಂದ ತನಿಯಾ ಏಳು ಜನ ಹೊರುವ ಹೊರೆ ಕಾಣಿಕೆಯನ್ನು ತಲೆ ಮೇಲೆ ಇಟ್ಟು ಹೊರಡುತ್ತಾನೆ ತನಿಯಾ ಒಮ್ಮೆ ಹೊರೆಯನ್ನು ಸೊಂಟದ ಮೇಲೆ ಇಡುತ್ತಾನೆ ನಂತರ ಭುಜದ ಮೇಲೆ ಇಡುತ್ತಾನೆ ಇನ್ನೊಮ್ಮೆ ತಲೆಯ ಮೇಲೆ ಇಡುತ್ತಾನೆ ಇದನ್ನು ಕಂಡ ಬೈರಕೆಗೆ ದುಃಖವಾಗಿ ಕಣ್ಣೀರು ಬರುತ್ತದೆ ನಿನಗೆ ಏಳು ಜನರ ಹೊರೆಯನ್ನು ಒಬ್ಬನೇ ಹೊರುವುದು ಕಷ್ಟವಾಗುತ್ತದೆ ಇಳಿಸು ಮಗನೇ ಎಂದು ಬೈರಕೆ ಹೇಳುತ್ತಾಳೆ ಕದ್ರಿಗೆ ಹೋಗದಿದ್ದಕ್ಕೆ ಮಂಜುನಾಥನ ಬಳಿ ಕ್ಷಮೆ ಕೇಳೋಣ ಇದನ್ನು ಬಿಟ್ರೆ ಬೇರೆ ಮಾರ್ಗವೇ ಇಲ್ಲ ಮಗನೇ ಎಂದು ಹೇಳುತ್ತಾಳೆ ಆಗ ತನಿಯ ಇಲ್ಲ ಅಮ್ಮ ನನಗೆ ಇದು ಕಷ್ಟ ಆಗೋದಿಲ್ಲ ಅಂತ ಹೇಳಿ ತಲೆಯ ಮೇಲೆ ಹೊತ್ತು ಹೊರಟು ನಿಲ್ಲುತ್ತಾನೆ ಆಗ ಬೈರಕೆಗೆ ಆಶ್ಚರ್ಯವಾಗಿ ಈಗ ನಿಜ ಹೇಳು ತನಿಯಾ ನೀನು ಯಾರು ನೀನು ಯಾಕಾಗಿ ಇಲ್ಲಿಗೆ ಬಂದೆ ಅಂತ ಕೇಳ್ತಾರೆ ಆಗ ತನಿಯಾ ನಾನು ಯಾರು ಯಾಕಾಗಿ ಇಲ್ಲಿಗೆ ಬಂದೆ ಅಂತ ನಿಮಗೆ ಸದ್ಯದಲ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಅಮ್ಮ ಕಣ್ಣೀರು ಹಾಕಬೇಡಿ ನಾನು ಹೋಗುವಾಗ ನೀವು ನನ್ನ ಬೆನ್ನನ್ನು ನೋಡುತ್ತೀರಿ ಆದರೆ ನನ್ನ ಹೊಟ್ಟೆಯನ್ನು ನೋಡೋ ಸೌಭಾಗ್ಯದಿಂದ ವಂಚಿತರಾಗುತ್ತೀರಾ ಈಗ ಹೋದ ತನಿಯ ಮತ್ತೆ ಇದೇ ರೂಪದಲ್ಲಿ ಬರುತ್ತಾನೆ ಎಂಬುದು ಇನ್ನೂ ನಿಶ್ಚಯವಿಲ್ಲ ಅಮ್ಮ ಎಂದು ಹೇಳುತ್ತಾನೆ ಆದರೆ ಒಂದು ವಿಶ್ವಾಸದ ಮಾತನ್ನು ಕೊಡುತ್ತಾನೆ ನೀವು ಒಂದು ಸಲ ಕರೆದಾಗ ನಾನು ಒಂಬತ್ತು ಸಲ ಹೋಗೊಟ್ಟು ನಿಮ್ಮ ಕಷ್ಟಗಳನ್ನು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಡುತ್ತೇನೆ ನನ್ನ ಮೇಲೆ ವಿಶ್ವಾಸವನ್ನ ಇಡಿ ನೀವು ಜೀವನವನ್ನು ಅಮ್ಮ ಎಂದು ಹೇಳಿ ಕದ್ರಿಗೆ ಹೊರಡುತ್ತಾನೆ ಖದ್ರಿ ಮಂಜುನಾಥನ ದೇವಸ್ಥಾನದಲ್ಲಿರುವ ನಿಯಮ ಏನು ಅಂತ ಅಂದರೆ ಕೀಳು ಜನಾಂಗದವರು ದೇವಸ್ಥಾನದ ಒಳಗೆ ಪ್ರವೇಶಿಸುವಂತಿಲ್ಲ ಎನ್ನುವುದು ಅಲ್ಲಿನ ಪುರೋಹಿತರು ತನಿಯನನ್ನು ತಡೆಯುತ್ತಾರೆ ನಿನ್ನ ಹೊರೆಯನ್ನು ಒಳಗೆ ಹಾಕು ಆದರೆ ನೀನು ಹೊರಗೆ ನಿಲ್ಲು ಎಂದು ಹೇಳುತ್ತಾರೆ ಆಗ ತನಿಯ ತನ್ನ ವಾದವನ್ನು ಮುಂದುವರೆಸುತ್ತಾನೆ ನಾನು ತಂದ ಹೊರೆ ಕದ್ರಿ ಮಂಜುನಾಥನಿಗೆ ಸಲ್ಲುತ್ತದೆ ಎಂದರೆ ನಾನೇನಿಕೆ ಸಲ್ಲುವುದಿಲ್ಲ ಜಾತಿ ನೀತಿಯ ಪ್ರಶ್ನೆ ಯಾಕೆ ತಾರತಮ್ಯ ಮಾಡುವ ಅವಶ್ಯಕತೆ ಏನಿದೆ ದೇವರ ಸೃಷ್ಟಿಯಲ್ಲಿ ಎಲ್ಲಾ ಜನಾಂಗದವರು ಒಂದೇ ಅವರವರು ಆಚರಿಸುವ ಧರ್ಮ ಅವರವರಿಗೆ ಬಿಟ್ಟಿದ್ದು ಅದನ್ನು ಬಿಟ್ಟರೆ ಜಾತಿಯಲ್ಲಿ ಮೇಲು ಕೀಲು ಎಂಬ ಭೇದ ಭಾವನೆ ಇಲ್ಲ ಇದನ್ನ ಹೇಳಿ ಅವನ ವಾದವನ್ನ ಮುಂದಿಡ್ತಾನೆ ಆವಾಗ ಅಲ್ಲಿದ್ದ ಪುರೋಹಿತರು ನೀನು ಏನೇ ಹೇಳು ನಿನಗೆ ಮಾತ್ರ ಇಲ್ಲಿ ಒಳಗೆ ಪ್ರವೇಶವಿಲ್ಲ ನೀನು ತಂದ ಹೊರೆ ಕಾಣಿಕೆಯನ್ನು ಮಾತ್ರ ಇಲ್ಲಿಟ್ಟು ಹೋಗು ಎಂದು ಹೇಳುತ್ತಾರೆ ಇದರಿಂದ ಕೋಪಗೊಂಡ ತನಿಯ ತನ್ನ ತಲೆಯ ಮೇಲಿದ್ದ ಹೊರೆ ಕಾಣಿಕೆಯನ್ನ ಗರ್ಭಗುಡಿಯ ಅಂಗಳಕ್ಕೆ ಎಸೆಯುತ್ತಾನೆ ಅದು ನೇರವಾಗಿ ಮಂಜುನಾಥನ ಪಾದಕ್ಕೆ ತಲುಪುತ್ತದೆ ಅಲ್ಲಿದ್ದ ಎಲ್ಲರೂ ಅಷ್ಟು ದೊಡ್ಡ ಹೊರೆಯನ್ನು ಎಸೆದಿದ್ದಕ್ಕೆ ಆಶ್ಚರ್ಯಗೊಳ್ಳುತ್ತಾರೆ ನಂತರ ತನಿಯನಲ್ಲಿ ಕ್ಷಮೆ ಕೇಳುತ್ತಾರೆ ಆಗ ತನಿಯ ಹಿಂದಿರುಗಿ ನೋಡಿದಾಗ ನಿಂಬೆಹಣ್ಣಿನ ಮರ ಕಾಣುತ್ತದೆ ತುಳುವಿನಲ್ಲಿ ಅದನ್ನು ನಾರಂಗಾಯಿ ಎಂದು ಕರೆಯುತ್ತಾರೆ ನಿಂಬೆಹಣ್ಣಿನ ಮರವನ್ನು ನೋಡಿದಾಗ ಅಮ್ಮನ ನೆನಪಾಗುತ್ತದೆ ಅಮ್ಮನಿಗೆ ನಿಂಬೆಹಣ್ಣು ಅಂದರೆ ತುಂಬಾ ಇಷ್ಟ ಮನೆಯಲ್ಲಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಖಾಲಿಯಾಗಿದೆ ಅಂತ ಮರವನ್ನು ಹತ್ತುತ್ತಾನೆ ಆ ಮರದ ಒಂದು ಕೊಂಬೆ ಮಾಡಬೈ ಸಂದಾಯ ದೈವದ ದೈವಸ್ಥಾನದ ಮೇಲೆ ತಾಗಿರುತ್ತದೆ ಅದನ್ನು ಅರಿಯದ ತನಿಯ ಅದರ ಮೇಲೆ ಕಾಲನ್ನು ಇಟ್ಟು ನಿಂಬೆ ಹಣ್ಣನ್ನು ಕುಯ್ಯುತ್ತಾನೆ ಇದನ್ನು ಕಂಡು ಸಂದಾಯ ದೈವಕ್ಕೆ ಕೋಪ ಬರುತ್ತದೆ ನನ್ನ ದೈವಸ್ಥಾನದ ಬದಿಗೆ ಕಾಲನ್ನು ಇಟ್ಟು ಹಣ್ಣನ್ನು ಕುಯ್ಯುತ್ತಿರುವ ಇವ ಸಾಮಾನ್ಯದವನಲ್ಲ ಎಂದು ತನಿಯನನ್ನು ಹಿಡಿದು ಆಕಾಶದಲ್ಲಿ ಹಾರಿಸಿ ಮಾಯ ಮಾಡಿಬಿಡುತ್ತಾರೆ ಅಲ್ಲಿಗೆ ಮಾಯವಾದ ತನಿಯ ದೈವವಾಗಿ ಮಾರ್ಪಾಟಾಗುತ್ತಾನೆ ಅವನಿಗೆ ಒಂದು ವಿಶೇಷವಾದಂತಹ ರೂಪ ಬರುತ್ತದೆ ಕೊರಗತನಿಯ ಕೊರಗಜ್ಜನಾಗಿ ಕಾಣಿಸಿಕೊಳ್ಳುತ್ತಾನೆ ಮುಖದಲ್ಲಿ ಒಂದು ವಿಶೇಷವಾದ ಕಲೆ ದೇಹ ಅತ್ತಿಗಿಂತನೂ ಹಗುರವಾಗಿದೆ ತನಿಯನಿಗೆ ಆಶ್ಚರ್ಯವಾಗುತ್ತದೆ ಈ ರೀತಿಯ ವಿದ್ಯಮಾನ ಯಾಕಾಗಿ ಆಗಿದೆ ಅಂತ ಭೂಮಿಯಲ್ಲಿ ಧರ್ಮಸ್ಥಾಪನೆಗಾಗಿ ನನ್ನ ಅವತಾರವಾಗಿದೆ ಎಂದು ತನಿಯನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಪೈರಕೆ ತನಿಯ ಕದ್ರಿ ಮಂಜುನಾಥನಿಗೆ ಹೊರೆ ಕಾಣಿಕೆಯನ್ನು ಒಪ್ಪಿಸೋದಿಕ್ಕೆ ಹೋಗಿ ಇನ್ನೂ ಬರಲಿಲ್ಲ ಅಂತ ದುಃಖಿಸುತ್ತಾ ಇರುತ್ತಾಳೆ ಅವಾಗ ಬೈರಕೆಯ ದುಃಖ ಕೊರಗಜ್ಜನಿಗೆ ಕೇಳಿಸುತ್ತದೆ ಕೊರಗಜ್ಜ ನೇರವಾಗಿ ಮಾಯೆಯಲ್ಲಿ ಅಲ್ಲಿಗೆ ತಲುಪುತ್ತಾನೆ ಬೈರಕೆಗೆ ಅಮ್ಮ ಎನ್ನುವ ಕೊರಗಜ್ಜನ ಧ್ವನಿ ಕೇಳುತ್ತದೆ ಹೊರತು ಅವನ ಸ್ವರೂಪ ಕಾಣುವುದಿಲ್ಲ ಯಾವ ಕಡೆಯಿಂದ ಈ ಧ್ವನಿ ಕೇಳಿಸುತ್ತದೆ ಎಂದು ಅರಿವಾಗದೆ ಎಲ್ಲ ಕಡೆ ಹುಡುಕಿ ತನಿಯನನ್ನು ಬೈರಕೆ ಹುಡುಕುತ್ತಿರುತ್ತಾಳೆ ಆಗ ಕೊರಗಜ್ಜ ಅಮ್ಮನ ಮುಂದೆ ಕಾಣಿಸಿಕೊಳ್ಳದೇನೆ ನಾನು ನಿಮ್ಮ ಮುಂದೆ ಮೊದಲಿನ ಹಾಗೆ ತನಿಯನ ರೂಪದಲ್ಲಿ ಕಾಣಿಸಿಕೊಳ್ಳಲಾರೆ ಎಂದು ಹೇಳುತ್ತಾನೆ ಖದ್ರಿ ಮಂಜುನಾಥ ಸನ್ನಿಧಿಯಲ್ಲಿ ನಾನು ಹೊರೆ ಕಾಣಿಕೆಯನ್ನು ಸಲ್ಲಿಸಿ ಬರುವಾಗ ನಿಮ್ಮ ಇಷ್ಟದ ನಿಂಬೆಹಣ್ಣನ್ನು ಕುಯ್ಯಲು ಹೋಗಿದಾಗ ಮಾಡಬೈಸಂದಾಯ ದೇಗುಲಕ್ಕೆ ನನ್ನ ಪಾದ ಸೋಕಿ ದೈವಕ್ಕೆ ಸಿಟ್ಟು ಬಂದು ನನ್ನನ್ನು ಮಾಯ ಮಾಡಿದೆ ಎಂದು ಹೇಳುತ್ತಾನೆ ಈಗ ನಾನು ದೈವವಾಗಿದ್ದೇನೆ ಇನ್ನು ಮುಂದೆ ನಾನು ನಿಮಗೆ ಸಿಗ್ತಾ ಇಲ್ಲ ಅಮ್ಮ ಎಂದು ತನಿಯ ಹೇಳುತ್ತಾನೆ ಮಾಯಕಾರನಾದ ತನಿಯನಿಗೆ ಬಹಳ ಹಸಿವಿನಿಂದ ಅಮ್ಮನ ಬಳಿ ಕೇಳುತ್ತಾನೆ ಗೆರೆಸೆಯಲ್ಲಿ ನನಗೆ ಹಗೆಲು ಸೇವೆಯನ್ನು ನೀಡಿ ಅವಾಗ ಬೈರಕ್ಕೆ ತನಿಯನಿಗೆ ಹುರುಳಿ ಸಾರು ಅನ್ನವನ್ನು ಬಡಿಸುತ್ತಾರೆ ನಂತರ ಬಾಂಗಡೆ ಮೀನಿನ ಸಾರು ಕೋಳಿಯ ಸಾರು ಮೊಟ್ಟೆಗಳನ್ನು ಬಡಿಸುತ್ತಾಳೆ ತನಿಯನಿಗೆ ಬಹಳ ಸಂತೋಷವಾಗುತ್ತದೆ ಕೊರಗಜ್ಜನಿಗೆ ತೃಪ್ತಿಯಾಗಿ ಅಮ್ಮನಿಗೆ ಹೇಳುತ್ತಾನೆ ಅನುದಿನವೂ ಅನುಕ್ಷಣವೂ ನೀವು ನನ್ನನ್ನು ನೆನೆಯುತ್ತಾ ಇರಿ ಕಷ್ಟ ಕಾಲದಲ್ಲಿ ನೀವು ನನ್ನನ್ನು ಕರೆದರೆ ಒಂಬತ್ತು ಸಲ ಹೋಗೊಟ್ಟು ನಾನು ನಿಮ್ಮ ಕಷ್ಟಗಳನ್ನು ಪರಿಹರಿಸಲು ಬಂದೇ ಬರುತ್ತೇನೆ ಅಮ್ಮ ಎಂದು ಹೇಳುತ್ತಾನೆ ನಂತರ ಅಮ್ಮನ ಆಶೀರ್ವಾದ ಪಡೆದು ತನಗೆ ಆಜ್ಞೆಯನ್ನು ಕೋರಿ ಅಲ್ಲಿಂದ ಹೊರಡುತ್ತಾನೆ ಅಲ್ಲಿಂದ ನೇರವಾಗಿ ತನಿಯ ದಕ್ಷಿಣಾಭಿಮುಖವಾಗಿ ಹೊರಟು ಬರುತ್ತಾನೆ ಅಲ್ಲಿಂದ ಬಂದವನು ಕುತ್ತಾರು ಎಂಬ ಭೂಪ್ರದೇಶದಲ್ಲಿ ಕುಳಿತುಕೊಂಡಿರುತ್ತಾನೆ ಕುತ್ತಾರಿನಲ್ಲಿ ಕುಳಿತುಕೊಂಡ ಸಂದರ್ಭದಲ್ಲಿ ಅರಸು ಮುಂಡಂತಾಯ ಮತ್ತು ಮೂಡಪಂತ ಮೈಸಂದಾಯ ಎಂಬ ದೈವಗಳು ಅಲ್ಲಿ ಆಳ್ವಿಕೆ ಮಾಡ್ತಾ ಇರುತ್ತಾರೆ ಕುತ್ತಾರು ಅವರ ಸ್ವಾಧೀನದಲ್ಲಿ ಇರುತ್ತದೆ ಕುತ್ತಾರಿನಲ್ಲಿ ಕೊರಗಜ್ಜ ವಿಶ್ರಾಂತಿ ಪಡಿಬೇಕಾದರೆ ಸಿದ್ಧ ಪೇರೆಂಟ ಮತ್ತು ಪೆರ್ಯ ಪೇರೆಂಟ ಎಂಬ ಸಾತ್ವಿಕ ದೈವಗಳು ಕುತ್ತಾರಿನ ಅರಸು ದೈವಗಳ ಜೊತೆ ಜಾಗ ಬಿಟ್ಟುಕೊಡಬೇಕೆಂದು ಯುದ್ಧಕ್ಕೆ ನಿಲ್ಲುತ್ತವೆ ಆಗ ಕುತ್ತಾರಿನ ಅರಸು ದೈವಗಳಿಗೆ ಸೋಲುಂಟಾಗುತ್ತದೆ ಆ ನಂತರ ದೈವಗಳು ಕೊರಗಜ್ಜನ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು ಕಂಡು ಸಹಾಯಕ್ಕಾಗಿ ಕೊರಗಜ್ಜನ ಮೊರೆ ಹೋಗುತ್ತಾರೆ ಆಗ ಕೊರಗಜ್ಜ ನಾನು ನಿಮ್ಮ ಸಮಸ್ಯೆಯನ್ನು ಪರಿಹರಿಸುತ್ತೇನೆ ಆಗ ನಾನು ಕೇಳಿದನ್ನ ನೀವು ಕೊಡಬೇಕು ಎಂದು ಹೇಳುತ್ತಾರೆ ಆಗ ಅರಸು ದೈವಗಳು ಈ ವಿಚಾರಕ್ಕೆ ಒಪ್ಪುತ್ತಾರೆ ಆಗ ಕೊರಗಜ್ಜ ಆ ಎರಡು ಸಾತ್ವಿಕ ದೈವಗಳಿಗೆ ಬುದ್ಧಿ ಮಾತನ್ನ ಹೇಳುತ್ತಾರೆ ಅದಕ್ಕೆ ಒಪ್ಪದ ಸಾತ್ವಿಕ ದೈವಗಳು ತಮ್ಮ ವಾದವನ್ನ ಮುಂದಿಡುತ್ತಾರೆ ಆಗ ಕೊರಗಜ್ಜ ತಮ್ಮ ಮಾಯೆಯಿಂದ ಒಂದು ಹಸುವನ್ನು ಸೃಷ್ಟಿಸಿ ಅದರ ಕೈಕಾಲನ್ನು ಹಿಡಿದು ಎಳೆದಾಡಿ ಅದರ ರಕ್ತವನ್ನು ಚೆಲ್ಲಿ ಹೊಡೆಯುತ್ತಾರೆ ಇದನ್ನ ಕಂಡ ಸಾತ್ವಿಕ ದೈವಗಳು ಅವರು ಮೊದಲೇ ಸಾತ್ವಿಕವಾಗಿರುವುದರಿಂದ ಈ ಅಸುರ ಕೃತ್ಯವನ್ನು ನೋಡಲಾಗದೆ ಆ ಜಾಗದಿಂದ ಪಲಾಯನ ಮಾಡುತ್ತಾರೆ ಆಗ ಕುತ್ತಾರಿನ ಅರಸು ದೈವಗಳಿಗೆ ಬಹಳ ಸಂತೋಷವಾಗುತ್ತದೆ ಕೊರಗಜ್ಜನ ಬಳಿ ಬಂದು ನಿಮಗೆ ಏನು ಬೇಕು ಎಂದು ಕೇಳುತ್ತಾರೆ ಆಗ ಕೊರಗಜ್ಜ ನನಗೆ ಇಲ್ಲಿ ವಾಸ ಮಾಡಲು ಅನುಕೂಲ ಮಾಡಿಕೊಡಿ ಎಂದು ಕೇಳುತ್ತಾರೆ ಬರೀ ಕಲ್ಲಿಟ್ಟು ನನ್ನನ್ನು ನಂಬಿದರೆ ಸಾಕು ಎಂದು ಹೇಳುತ್ತಾರೆ ಆಗ ಕುತ್ತಾರಿನ ದೈವಗಳು ಕೊರಗಜ್ಜನ ವಾಸಕ್ಕೆ ಅನುಕೂಲ ಮಾಡಿಕೊಡುತ್ತಾರೆ ಆಗ ಅವರು ಅಲ್ಲಿರುವಂತಹ ಏಳು ಗುಡ್ಡೆಯಲ್ಲಿ ಕಲ್ಲನ್ನು ಇಟ್ಟು ಕೊರಗಜ್ಜನನ್ನು ಆರಾಧಿಸಿಕೊಂಡು ಬರುತ್ತಾರೆ ಸೊ ನೋಡುದ್ರಲ್ಲ ಫ್ರೆಂಡ್ಸ್ ಕೊರಗಜ್ಜನ ನೈಜ ಜೀವನ ಚರಿತ್ರೆ ಹೇಗಿತ್ತು ಅಂತ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು